ಡಿಜಿಟಲೀಕರಣದ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಭ್ರಷ್ಟ ಆಡಳಿತ ಕೊನೆಗಾಣಿಸಿ ಭಾರತವನ್ನು ವಿಶ್ವವೇ ತಲೆ ಎತ್ತಿ ನೋಡುವಂತೆ ಮಾಡಿದ್ದಾರೆ ಎಂದು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದರು. ಚಿಕ್ಕೋಡಿಯ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಓನ್ ನೇಷನ್, ಓನ್ ರೇಷನ್ ಕಾರ್ಡ್, ಉಜ್ವಲಾ ಯೋಜನೆ, ಜನ್ಧನ್ ಯೋಜನೆ, ಜನರಿಕ್ ಔಷಧಿ ಮಳಿಗೆ ಸೇರಿದಂತೆ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೊಳಿಸಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದಾರೆ ಎಂದರು. ಪೌರತ್ವ ತಿದ್ದುಪಡಿ, ತೀವ್ರ ತಿದ್ದುಪಡಿ, ತಲಾಖ್ ಕಲಂ 370 ರದ್ದತಿ, ರಾಮ ಮಂದಿರ್ ತೀರ್ಪು, ಕೃಷಿ ಸನ್ಮಾನ ಸೇರಿದಂತೆ ಜನಪರ ಯೋಜನೆ ಜಾರಿಗೊಳಿಸಿದ್ದಾರೆ ಎಂದರು. 49 ಲಕ್ಷ ಫಲಾನುಭವಿಗಳಿಗೆ ಕೇಂದ್ರದ ಯೋಜನೆಯಡಿ ಲಾಭ ದೊರೆತಿದೆ ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಮಾತನಾಡಿ, ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಮೋದಿ ಸರ್ಕಾರ ಸಬ್ಕಾ ಸಬ್ಕಾ ವಿಕಾಸ್ ಮೂಲ ಮಂತ್ರವನ್ನು ಸಾಕಾರಗೊಳಿಸುವ ಮೂಲಕ 6 ವರ್ಷ ಪೂರ್ಣಗೊಳಿಸಿದೆ. ಕೊರೋನಾ ಸಂದರ್ಭದಲ್ಲಿ ದೇಶದ ಜನರ ಆರೋಗ್ಯ ರಕ್ಷಣೆ ಜೊತೆಗೆ ಬಡಜನರ ಜೀವನೋಪಾಯಕ್ಕಾಗಿ ಅನೇಕ ಯೋಜನೆ ಜಾರಿಗೊಳಿಸಿದ್ದಾರೆ ಎಂದರು. ರಾಜ್ಯ ಸೌಹಾರ್ದ ಫೆಡರೇಷನ್ ಉಪಾಧ್ಯಕ್ಷ ಜಗದೀಶ್ ಕೌಟಗಿಮಠ್, ಬಸವಪ್ರಸಾದ್ ಜೊಲ್ಲೆ, ಪುರಸಭೆ ಸದಸ್ಯರಾದ ಸಂಜಯ್ ಕೌಟಗಿಮಠ್, ಸಿದ್ದಪ್ಪ ಡಂಗೇರ್, ನಾಗರಾಜ್ ಮೇದಾರ್ ಉಪಸ್ಥಿತರಿದ್ದರು. ಕೋರೆ ಅವರನ್ನು ಮತ್ತೊಮ್ಮೆ ರಾಜ್ಯಸಭೆಯ ಸದಸ್ಯ ಮಾಡ್ತೀನಿ ಎಂದು ಸಿಎಂ ಮಾತು ಕೊಟ್ಟಿದ್ದಾರೆ ಎಂದು ಮಹಂತೇಶ್ ಕವಟಗಿಮಠ್ ಹೇಳಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೋರೆಯವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಆ ಸಂದರ್ಭದಲ್ಲಿ ಸಿಎಂ ಅವರು ಕೋರೆಯವರನ್ನು ಮತ್ತೊಮ್ಮೆ ರಾಜ್ಯಸಭೆ ಸದಸ್ಯೆಯನ್ನಾಗಿ ಮಾಡೋಣ ಎಂದು ಮಾತು ಕೊಟ್ಟಿದ್ದಾರೆ ಎಂದು ಸರ್ಕಾರದ ಮುಖ್ಯ ಸಚೇತಕ ಮಹಂತೇಶ್ ಕವಟಗಿಮಠ್ ಹೇಳಿದರು. ಚಿಕ್ಕೋಡಿ ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯಸಭೆಗೆ ಪ್ರಭಾಕರ್ ಕೋರೆಯವರು ಸೂಕ್ತ ವ್ಯಕ್ತಿಯಾಗಿದ್ದರೂ ಸಹಕಾರ, ಶಿಕ್ಷಣ ಸೇರಿದಂತೆ ಮುಂತಾದ ಕ್ಷೇತ್ರಗಳಲ್ಲಿ ಕೋರೆಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹಾಗೂ ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕರು ಪಕ್ಷಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಇಂಥ ಹಿರಿಯ ಪ್ರಾಮಾಣಿಕ ನಾಯಕರಾದ ಪ್ರಭಾಕರ್ ಕೋರೆಯವರನ್ನು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯನ್ನಾಗಿ ಮಾಡುವುದು ಸೂಕ್ತ ಎಂದು ಹೇಳುವ ಮೂಲಕ ಕತ್ತಿ ಬ್ರದರ್ಸ್ಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ರಾಜೇಶ್ ನೇರ್ಲಿ, ಮಹೇಶ್ ಭಾತೆ, ಸತೀಶ್ ಅಪ್ಪಾಜಿಗೋಳ್ ಉಪಸ್ಥಿತರಿದ್ದರು. ಪ್ರಭಾಕರ್ ಕೋರೆಯವರು ಒಬ್ಬ ಹಿರಿಯ ರಾಜಕಾರಣಿಗಳು, ಕೇಲಿ ಶಿಕ್ಷಣ ಸಂಸ್ಥೆ ಮುಖಾಂತರ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಬೆಳಗಾವಿಯನ್ನು ವಿಶ್ವ ಭೂಪಟದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡಿದವರು ಸನ್ಮಾನ್ಯ ಕೋರೆಯವರು. ಕೇಲಿ ಶಿಕ್ಷಣ ಸಂಸ್ಥೆ ಸಂಖ್ಯಾತ್ಮಕ ಅಷ್ಟೇ ಅಲ್ಲ, ಗುಣಾತ್ಮಕ ಶಿಕ್ಷಣವನ್ನು ಇಡೀ ರಾಷ್ಟ್ರಕ್ಕೆ ನೀಡಿದ್ದು ಕೇಲಿ ಸಂಸ್ಥೆ. ಅವರು ಮತ್ತೊಮ್ಮೆ ರಾಜ್ಯಸಭೆಗೆ ಪ್ರವೇಶಿಸುವುದು ನಮಗೆಲ್ಲರಿಗೂ ಒಂದು ಗೌರವ. ಪಕ್ಷ ಅವರನ್ನು ಮತ್ತೊಮ್ಮೆ ಪರಿಗಣಿಸದೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಕೋರ್ ಕಮಿಟಿ ಅವರನ್ನು ಪರಿಗಣಿಸಲಿ ಅಂತಕ್ಕಂಥ ವಿನಂತಿಯನ್ನು ಸಹಿತ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮಾಡ್ತಾ ಅವರು ರಾಜ್ಯಸಭೆಗೆ ಹೋಗಲಿ ಅಂತಕ್ಕಂಥ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಭಾಕರ್ ಕೋರೆಯವರು ಸಹಿತ ಲೋಕಸಭೆ ಚುನಾವಣೆಯಲ್ಲಿ ಅಪೇಕ್ಷಿತರಿದ್ದರು. ಅದೇ ಸಂದರ್ಭದಲ್ಲಿ ಕೋರೆಯವರಿಗೂ ನಾನು ರಾಜ್ಯಸಭೆಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದರು. ಆ ಸಂದರ್ಭದಲ್ಲಿ ಅದನ್ನು ಹೇಳಿದ್ರು ಅನ್ನೋದಕ್ಕಿಂತಲೂ ಇವತ್ತಿನ ರಾಜಕಾರಣದ ರಾಜಕೀಯ ಸ್ಥಿತಿಗತಿಗಳಲ್ಲಿ ಕೋರೆಯವರು ರಾಜ್ಯಸಭೆಗೆ ಹೋಗೋದು ಪಕ್ಷದ ದೃಷ್ಟಿಯಿಂದ, ನಮ್ಮೆಲ್ಲರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಅದರ ಅವಶ್ಯಕತೆ ಇದೆ ಅನ್ನೋದು ನನ್ನ ಮಾತು. ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಬಗ್ಗೆ, ರಾಜ್ಯದ ಹಿತದ ಬಗ್ಗೆ, ರಾಜಕೀಯ ವ್ಯವಸ್ಥೆ ಬಗ್ಗೆ ಹಿರಿಯರು, ನಮ್ಮೆಲ್ಲರ ಮುಖಂಡರು, ನಮ್ಮ ನಾಯಕರು ಅವರು ಸರಿಯಾದ ತೀರ್ಮಾನ ತಗೋತಾರಂತಕ್ಕಂಥ ನಿರೀಕ್ಷೆ ನಮಗೆ.